ವೀಕ್ಷಕರೇ ಯಾವುದೇ ಒಂದು ಕಂಪ್ಲೇಂಟ್ ಆದ ತಕ್ಷಣ ಬೇಲಿನ ಅವಶ್ಯಕತೆ ಇರೋದಿಲ್ಲ ಇದ್ರ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ನ ಕೊಡ್ತೀನಿ ವೀಕ್ಷಕರೇ ಸಾಮಾನ್ಯವಾಗಿ ನಾವು ನೋಡ್ತಿರ್ತೀವಿ ಯಾವುದೇ ಒಂದು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗಿದೆ ಅಂದ್ ಮಾತ್ರಕ್ಕೇನೆ ಯಾರು ಆರೋಪಿಗಳು ಅಂತ ಹೇಳ್ತೀವಿ ಅವರು ಅಡ್ವೊಕೇಟ್ಗಳನ್ನ ಅಪ್ರೋಚ್ ಮಾಡೋದು ನೋಡ್ತಿರ್ತೀವಿ ಈ ರೀತಿ ಒಂದು ಕಂಪ್ಲೇಂಟ್ ಆಗಿದೆ ನನ್ನ ಮೇಲೆ ಕಳ್ತನದ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತನೋ ದುಡ್ಡು ತಗೊಂಡಿದ್ದೀನಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೋ ಚೀಟಿಂಗು ಫ್ರಾಡು ಯಾವುದೋ ಒಂದು ಅಗ್ರಿಮೆಂಟ್ ಮಾಡಿಕೊಟ್ಟಿಲ್ಲ ಅಂತನೋ ಚೆಕ್ ಬೌನ್ಸ್ ಮಾಡಿದ್ದೀನಿ ಅಂತಲೂ ಯಾವುದೋ ಒಂದು ಕೇಸ್ ಆಗ್ತಾ ಇದೆ ನನ್ನ ಮೇಲೆ ಕಂಪ್ಲೇಂಟ್ ಆಗ್ಬಿಟ್ಟು ನಾನು ಇವಾಗ ಬೇಲ್ ತಗೋಬೇಕಂತ ಸಾಕಷ್ಟು ಜನ ಕೇಳ್ತಿರ್ತಾರೆ ವೀಕ್ಷಕರ ಈ ಹಂತದಲ್ಲಿ ಕಂಪ್ಲೇಂಟ್ ಹಂತದಲ್ಲಿ ಬೇಲಿನ ಅವಶ್ಯಕತೆ ಇರೋದಿಲ್ಲ ಖಂಡಿತ ಯಾವಾಗಲೂ ಆಂಟಿಸಿಪೇಟರಿ ಕೋರ್ಟು ಏನ್ ಅಪ್ರಹೆನ್ಶನ್ ಯಾಕೆ ಬಂದಿದ್ದೀರಿ ಅಂತಾನೆ ನೀವು ಬೇಲ್ಗೆ ಹೋದ್ರು ಕೂಡ ಅಂದ್ರೆ ಐ ಆರ್ ಆಗಿದೆ ಅದೇ ಅಪ್ರಹೆಷನ್ ಅದೊಂದು ಕಾರಣಕ್ಕೆ ಬೇಲ್ ಬೇಕಂತ ಕೇಳಬಹುದು ಇಲ್ಲಿ ಕಂಪ್ಲೇಂಟ್ ಆಗಿರುತ್ತೆ ಈ ಕಂಪ್ಲೇಂಟ್ ಐ ಆರ್ ಆಗಬಹುದು ಅಥವಾ ಎನ್ ಆರ್ ಆಗಬಹುದು ಅಥವಾ ವಾಪಸ್ಸು ಹೋಗ್ಬೋದು ಏನು ಆಗದೆ ಹಾಗೇನೆ ಇರಬಹುದು ಮುಚ್ಚಳಿಕೆ ಬರ್ಕೊಂಡು ಅದನ್ನು ಕ್ಲೋಸ್ ಕೂಡ ಮಾಡಬಹುದು ಕಂಪ್ಲೇಂಟ್ ಮುಗಿಸ್ಕೋಬೋದು ಸಾಕಷ್ಟು ಕಕ್ಷಿದಾರರು ಇದೇ ಪ್ರಶ್ನೆ ಹೆಂಡತಿ ಜಗಳ ಮಾಡ್ಕೊಂಡು ಹೋಗಿದ್ದಾಳೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕರೆದಿದ್ದಾರೆ ಒಂದು ಕಂಪ್ಲೇಂಟ್ ಆಗಿದೆ ಒಂದು ಚೆಕ್ ಬೌನ್ಸ್ ಆಗಿದೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗಿದೆ ಕರೆದಿದ್ದಾರೆ ವಿಚಾರಣೆಗೆ ಹೋಗಬೇಕ ಬೇಲ್ ತಗೊಂಡು ಹೋಗಬೇಕ ಆಂಟಿಸಿಪೇಟರ್ ಕಸ್ಟಡಿಗೆ ತಗೋಬೋದ ಅಂತೆಲ್ಲ ಕೇಳ್ತಿರ್ತಾರೆ ಆರ್ ಆಗದ ಹೊರತು ಬೇಲ್ ಅವಶ್ಯಕತೆ ಇರೋದಿಲ್ಲ ಸಾಕಷ್ಟು ಪ್ರಕರಣಗಳಲ್ಲಿ ಅಂದರೆ ಸುಮ್ನೆ ಸುಮ್ಮನೆ ಗಾಬರಿ ಆಗಿರ್ತಾರೆ ಅಪ್ಸ್ಕಾಂಡ್ ಕೂಡ ಆಗ್ತಿರ್ತಾರೆ ಎಷ್ಟೋ ಪ್ರಕರಣಗಳಲ್ಲಿ ಐ ಆರ್ ಆದ್ಮೇಲೆ ಕೂಡ ಪೊಲೀಸರಿಗೆ ಬಂಧನದ ಅಧಿಕಾರಿ ಇರೋದಿಲ್ಲ ಯಾವುದು ಸಿಂಪಲ್ ಅಫೆನ್ಸ್ ಗಳು ಏನಿದೆ ಫೋರ್ ನೈಂಟಿ ಏಟ್ ಕೇಸ್ಗಳು ಇಂಥದ್ರೆಲ್ಲೂ ಕಸ್ಟಡಿಗೆ ತಗೊಳ್ಳೋ ಅಧಿಕಾರ ಪೊಲೀಸ್ ಆಫೀಸರ್ ಆದ್ರೂ ಕಕ್ಷಿದಾರರೇ ಕೂಡ ಹೆದರ್ಕೊತಾ ಇರ್ತಾರೆ ಒಂದ್ ವೇಳೆ ಅರೆಸ್ಟ್ ವಾರೆಂಟ್ ತಂದುಬಿಟ್ರೆ ಅರೆಸ್ಟ್ ಮಾಡಿಬಿಟ್ರೆ ಅಂತ ಹೇಳಿ ಎದುರ್ಕೋತಾ ಇರ್ತಾರೆ ಕಂಪ್ಲೇಂಟ್ ಸ್ಟೇಜ್ ಏನಿದೆ ಅದು ಕಂಪ್ಲೇಂಟ್ ಅಷ್ಟೇನೆ ಹೊರತು ಅದು ಎಫ್ ಐ ಆರ್ ಆಗಿರೋದಿಲ್ಲ ಎನ್ ಸಿ ಆರ್ ಆದರೂ ಕೂಡ ಬೇಲ ಅವಶ್ಯಕತೆ ಇರೋದಿಲ್ಲ ಹಾಗೆ ಕಂಪ್ಲೇಂಟ್ ನ ಕ್ಲೋಸ್ ಮಾಡೋ ಎಷ್ಟು ಎಂಬತ್ತು ಪರ್ಸೆಂಟ್ ನಾವು ನೋಡ್ತಾ ಇರ್ತೀವಿ ಕಂಪ್ಲೇಂಟ್ ಸ್ಟೇಜ್ ಕ್ಲೋಸ್ ಆಗೋಗುತ್ತೆ ಅದು ಎಫ್ ಐ ಆರ್ ಆಗೋಕೆ ಹೋಗೋದಿಲ್ಲ ಆದ್ರೆ ಭೀತಿಯಿಂದ ಏನು ಮಾಡ್ತಾರೆ ಅಂತಂದ್ರೆ ಅಡ್ವೊಕೇಟ್ ನ ಅಪ್ರೋಚ್ ಮಾಡೋದು ಮತ್ತು ಇನ್ನೊಂದು ಏನು ಮಾಡ್ತಾರೆ ಆ ಸ್ಟೇಷನ್ ಎಗೆನ್ಸ್ಟ್ರು ಆಂಟಿಸಿಪೇಟ್ರಿ ಬೇಲ್ ತಗೊಳೋದು ಆರ್ ತಿಂಗಳನ್ನ ಅರೆಸ್ಟ್ ಮಾಡ್ಬಾರ್ದು ಅಂತ ಹೇಳಿ ಸ್ಟೇಷನ್ ಮೇಲಿನೇ ಬೇಲ್ ತಗೊಳೋ ಅಂತದನ್ನ ನಾವು ನೋಡ್ತೀವಿ ಇಷ್ಟೊಂದೆಲ್ಲ ಅವಶ್ಯಕತೆನೇ ಇರೋದಿಲ್ಲ ಎಫ್ ಐ ಆರ್ ಆದ್ಮೇಲೆ ಬೇಲನ್ನ ತಗೋಬೇಕಾಗತ್ತೆ ಇಲ್ಲಿ ಕಂಪ್ಲೇಂಟ್ ಸ್ಟೇಜ್ ಅಲ್ಲಿ ಎಫ್ ಬೇಲಿನ ಅವಶ್ಯಕತೆ ಇರೋದಿಲ್ಲ ಆಂಟಿಸಿಪೇಟ್ರಿ ಬೇಲ್ ಅಂತ ಏನು ತಗೋತೀವಿ ಎಫ್ ಐಆರ್ ಆದ್ಮೇಲೆ ತಗೋಬೋದು ಒಂದು ವೇಳೆ ತೀರಾ ಬಂಧನದ ಭೀತಿ ಇದೆ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡಿದರೆ ಅರೆಸ್ಟ್ ಮಾಡೇ ಮಾಡ್ತಾರೆ ಅನ್ನೋ ಸಂದರ್ಭ ಸಂದರ್ಭಗಳಲ್ಲಿ ಮಾತ್ರ ಸ್ಟೇಷನ್ ಮೇಲೆ ಅಂದ್ರೆ ಈ ಪರ್ಟಿಕ್ಯುಲರ್ ಸ್ಟೇಷನ್ ಅವರು ನನಗೆ ಅರೆಸ್ಟ್ ಮಾಡಬಾರ್ದು ಅಂತ ಒಂದು ಆಂಟಿಸಿಪೇಟರಿ ಬೇಲ್ ತಗೊಳ್ಳೋಂತ ಅವಕಾಶಗಳಿದೆ ಹೊರತು ಬರೀ ಕಂಪ್ಲೇಂಟ್ ಆದ್ರೆ ಯಾವುದೇ ನ್ಯಾಯಾಲಯ ಕೂಡ ಅಲ್ಲಿ ಬೇಲನ್ನು ಕೊಟ್ಟಿರೋದಿಲ್ಲ ಅಂದ್ರೆ ಆ ಸೆಕ್ಷನ್ಸ್ ಮೇಲೆ ಆ ಒಂದು ಐ ಆರ್ ಮೇಲೆ ಕಂಪ್ ಆ ಒಂದು ಕಂಪ್ಲೇಂಟ್ ಮೇಲೆ ಯಾವುದೋ ಒಂದು ಬೇಲ್ ಗ್ರಾಂಟ್ ಆಗೋದನ್ನ ನಾವು ನೋಡೋದಿಲ್ಲ ಸ್ಟೇಷನ್ ಮೇಲೆ ತಗೋಬಹುದು ಹೊರ್ತು ಉದಾಹರಣೆಗೆ ಹೇಳ್ಬೇಕಂದ್ರೆ ಇವತ್ತು ಒಂದು ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟರು ನಾಳೆ ದಿನ ಇನ್ನೊಂದು ಸ್ಟೇಷನ್ ಹೋಗಿ ಎಫ್ ಐ ಆರ್ ಮಾಡಿಸ್ಬೋದು ಕಂಪ್ಲೇಂಟ್ ಕೂಡ ಕೊಡ್ಬೋದು ಆಗ ನೀವು ಏನು ಈ ಸ್ಟೇಷನ್ ಮೇಲೆ ಬೇಲ್ ತಗೊಂಡಿದ್ದೀರಿ ಅದು ಈ ಸ್ಟೇಷನ್ಗಷ್ಟೇ ಸೀಮಿತ ಆಗಿರುತ್ತೆ ಮತ್ತೆ ನಿಮಗೆ ಬಂಧನದ ಭೀತಿ ಇದ್ದೇ ಇರುತ್ತೆ ಆದ್ದರಿಂದ ಎಫ್ ಐ ಆರ್ ಆಗೋವರೆಗೂ ಭಯ ಭೀತಿ ಆಗಬೇಕಾಗಿಲ್ಲ ಕಂಪ್ಲೇಂಟು ಆಗಿದೆ ಅನ್ನುವಾಗ ನಾನು ಹಿಂದಿನ ಸಂಚಿಕೆಗಳಲ್ಲೂ ಹೇಳಿದ್ದೆ ಕಂಪ್ಲೇಂಟ್ ಯಾವಾಗ ಎಫ್ ಐ ಆರ್ ಆಗಿದೆ ಅಂತ ನೋಡ್ಕೋಬೋದು ಕಂಪ್ಲೇಂಟ್ ಎಲ್ಲನೂ ನಿಮಗೆ ಆನ್ಲೈನಲ್ಲಿ ರಿಫ್ಲೆಕ್ಟ್ ಆಗೋದಿಲ್ಲ ಪೊಲೀಸ್ ಎಲ್ಲಿ ಎಫ್ ಐ ಆರ್ ಆಗಿಬಿಟ್ಟಿದೆ ಅಂತಂದರೆ ನೀವು ಕರ್ನಾಟಕ ಪೊಲೀಸ್ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ನೋಡ್ಕೋಬಹುದಾಗಿದೆ ಕಂಪ್ಲೇಂಟ್ ಅಂದರೆ ಎಫ್ ಐ ಆರ್ ಆದ ಕೂಡಲೇ ಅದು ರಿಫ್ಲೆಕ್ಟ್ ಆಗುತ್ತೆ ಅಲ್ಲಿ ಅಂದರೆ ಅವರು ಯಾವಾಗ पोलिस टेन वो ಕೋರ್ಟಿಗೆ ಎಫ್ ಐ ಆರ್ನ ಸಬ್ಮಿಟ್ ಮಾಡ್ತಾರೋ ಅದಕ್ಕೆ ಮುಂಚೆ ಆನ್ಲೈನ್ ಆನ್ಲೈನಲ್ಲಿ ಅಪ್ಲೋಡ್ ಮಾಡ್ಬಿಟ್ಟೇನೆ ಅದನ್ನು ಕೋರ್ಟಿಗೆ ತಗೊಂಡೋಗಿ ಸಬ್ಮಿಟ್ ಮಾಡಿರ್ತಾರೆ ಆದ್ದರಿಂದ ಗೊತ್ತಾಗುತ್ತೆ ಅರ್ಧ ಗಂಟೆಯಲ್ಲೇ ಗೊತ್ತಾಗೋಗ್ಬಿಡುತ್ತೆ ಎಫ್ ಐ ಆರ್ ಆಗಿದೆ ಅಂತ ನೀವು ಅದನ್ನ ಗಮನಿಸಬೇಕಾಗತ್ತೆ ಅಷ್ಟೇ ಈ ರೀತಿ ಕಂಪ್ಲೇಂಟ್ ಆದ ಕೂಡಲೇ ಬಹಳಷ್ಟು ದಿನದ ಇದೇ ಪ್ರಶ್ನೆ ಹೆಂಡತಿ ಮನೆ ಬಿಟ್ಟು ಹೋಗಿದಳೆ ಕಂಪ್ಲೇಂಟ್ ಕೊಡಿದರೆ ಚಿಕ್ಕ ಚಿಕ್ಕ ವಿಷಯಗಳು ಚೆಕ್ ಬೌನ್ಸ್ ಕೇಸ್ಗಳು ಒಂದು ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದೀನಿ ಯಾವುದೋ ದುಡ್ಡು ಕೊಡೋಕ್ಕಾಗ್ತಿಲ್ಲ ಸಣ್ಣ ಪುಟ್ಟ ವಿಷಯಗಳೆಲ್ಲ ಬರೀ ಕಂಪ್ಲೇಂಟು ಅಂದರೆ ಅವ್ರಿಗೆ ಇಂಥದ್ದು ಯಾವುದೇ ಒಂದು ವಿಚಾರಣೆ ಮಾಡಬಾರ್ದು ಅನ್ನೋ ಯಾವುದೋ ನಿರ್ಬಂಧ ಇರೋದಿಲ್ಲ ಯಾವುದೇ ಪ್ರಕರಣ ಕರೆಸಿ ಒಂದು ವಿಚಾರಣೆ ಮಾಡುವಂತ ಅಧಿಕಾರ ಅವರಿಗಿರುತ್ತೆ ಆದ್ರಿಂದ ಕಂಪ್ಲೇಂಟ್ ತಗೋತಾರೆ ಒಂದ್ ಯಾವುದೋ ಮಿಸ್ಸಿಂಗು ಕೂಡ ಹೆಂಡತಿ ಓಡೋಗಿದ್ದಾಳೆ ಗಂಡ ಓಡೋಗಿದ್ದಾಳೆ ಈ ಓಡೋಗಿದ್ದಾನೆ ಈ ತರದೊಂದು ಸಣ್ಣ ಪುಟ್ಟದ್ದು ಮಿಸ್ಸಿಂಗ್ ಇಂದ ಹಿಡಿದು ಪ್ರತಿಯೊಂದಕ್ಕೂ ಕರೆಸಿ ವಿಚಾರಣೆ ಮಾಡುವಂತ ಅಧಿಕಾರ ಪೊಲೀಸ್ ಆಫೀಸರ್ಸ್ಗೆ ಇರುತ್ತೆ ಆದ್ರಿಂದ ಕಂಪ್ಲೇಂಟ್ ಅನ್ನ ಅವರು ತಗೊಳ್ಳೇ ಬೇಕಾಗುತ್ತೆ ಯಾರೇ ಒಬ್ಬ ವ್ಯಕ್ತಿಗಳು ಹೋಗಿ ಎಫ್ಐಆರ್ ಮಾಡ್ತಾರೋ ಬಿಡ್ತಾರೋ ಕಂಪ್ಲೇಂಟ್ ಅಂತೂ ತಗೊಳ್ಳೇಬೇಕಾಗುತ್ತೆ ಅದರಿಂದ ಕಂಪ್ಲೇಂಟ್ ತಗೋತಾರೆ ಕಂಪ್ಲೇಂಟ್ ಗೆ ಒಂದು ವಿಚಾರಣೆಯನ್ನು ಕೂಡ ಮಾಡ್ತಾರೆ ಇದ್ರಲ್ಲಿ ಯಾವುದೇ ರೀತಿ ಭಯ ಪಟ್ಟುಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ